हाय एवरीवन एल्लरिगू नमस्कार विद्याशारद एजुकेशन टीचिंग वर्ल्ड के एल्लरिगू स्वागत इवत्तिन ई तरगतियल्ली नावु आरने तरगतिय पाठ मूरु आरंभिक समाजद बग्गे तिळिदुकोळ्ळोण ई आरंभिक समाज ई पाठदल्ली नावु इतिहास काल मत्तु प्रागैतिहास कालगळ नडुविन व्यत्यासवन्न भूमि याव रीति उगमवायितु जीविगळ बेळवणिगे याव रीति आयितु हळेय शिलायुग मध्य शिलायुग मत्तु नवशिलायुग ಹಾಗೂ ಲೋಹಗಳ ಯುಗದಲ್ಲಿ ಮಾನವನ ಬದುಕಿನಲ್ಲಿ ಉಂಟಾದಂತಹ ಬದಲಾವಣೆಗಳನ್ನು ತಿಳಿದುಕೊಳ್ಳೋಣ ಇತಿಹಾಸದ ವರ್ಗೀಕರಣದಲ್ಲಿ ಅಕ್ಷರಗಳ ಪಾತ್ರ ಯಾವ ರೀತಿ ಇತ್ತು ಭೂಮಿಯ ವೇಳೆ ಜೀವ ವಿಕಾಸದ ಹಂತಗಳು ಯಾವ ರೀತಿ ಇದ್ದು ಶಿಲಾಯುಗದ ಹಂತಗಳನ್ನು ಮತ್ತು ಪ್ರಮುಖ ನೆಲೆಗಳನ್ನು ಹಾಗೆ ಈ ನಾಗರಿಕತೆ ಯಾವ ರೀತಿ ಬೆಳವಣಿಗೆ ಹೊಂದಿತು ಅದರಲ್ಲಿ ಲೋಹಗಳ ಪಾತ್ರವೇನು ಅಂತ ನಾವು ಈ ಒಂದು ಆರಂಭಿಕ ಸಮಾಜ ಪಾಠದಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಇತಿಹಾಸದ ಮೂರು ಪ್ರಧಾನ ಕಾಲಗಳು ಇತಿಹಾಸದಲ್ಲಿ ಪ್ರಧಾನವಾಗಿ ಮೂರು ಕಾಲಗಳು ಅವು ಯಾವ್ಯಾವು ಅಂತಂದರೆ ಮೊದಲನೇದು ಪ್ರಾಗೈತಿಹಾಸ ಕಾಲ ಪ್ರೀ ಹಿಸ್ಟಾರಿಕ್ ಪಿರಿಯಡ್ ಎರಡನೇದು ಪೂರ್ವಭಾವಿ ಇತಿಹಾಸ ಕಾಲ ಪ್ರೋಟೋ ಹಿಸ್ಟಾರಿಕ್ ಪಿರಿಯಡ್ ಮೂರು ಇತಿಹಾಸ ಕಾಲ ಹಿಸ್ಟಾರಿಕ್ ಪಿರಿಯಡ್ ಮಾನವರ ಇತಿಹಾಸದಲ್ಲಿ ಪ್ರಾಗೈತಿಹಾಸ ಕಾಲವೇನು 99.9% ಕಾಲಾವಧಿಯನ್ನು ಒಳಗೊಂಡಿದೆ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸೊ ಎಲ್ಲರೂ ಕೂಡ ನೆನಪಿಟ್ಟು ಪ್ರಶ್ನೆ ಬರುತ್ತೆ ಯಾವ ಕಾಲದಲ್ಲಿ ಮಾನವರ ಇತಿಹಾಸದಲ್ಲಿ ಒಂದು 99.9% ಕಾಲಾವಧಿಯನ್ನು ಒಳಗೊಂಡಿತ್ತು ಅಂತ ಅಂದರೆ ಅದು ಪ್ರಾಗೈತಿಹಾಸ ಕಾಲ ಇತಿಹಾಸದಲ್ಲಿ ಪ್ರಾಗೈತಿಹಾಸಕ್ಕೆ ಕೊಟ್ಟಿರುವಂತಹ ಒಂದು ಸ್ಥಳಾವಕಾಶ ಏನು ತುಂಬ ಕಡಿಮೆ ಇದೆ ಸೊ ಹೀಗಾಗಿ ಇದಕ್ಕೆ ಒಂದು ಅಧ್ಯಯನವನ್ನು ಮಾಡಲು ನಮಗೆ ಆಧಾರಗಳು ಬಹಳ ಕಡಿಮೆ ಆಗುತ್ತೆ ಹಾಗಾದರೆ ಈ ಮೂರು ಕಾಲಗಳನ್ನು ವರ್ಗೀಕರಿಸಿದ್ರು ಹೇಗೆ ವರ್ಗೀಕರಿಸಿದ್ರು ಯಾವ ಆಧಾರದ ಮೇಲೆ ವರ್ಗೀಕರಿಸಿದ್ರು ಅಂತಂದರೆ ಒಂದು ಅಕ್ಷರಗಳ ಆಧಾರದ ಮೇಲೆ ಈ ಪ್ರಾಗೈತಿಹಾಸ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಮತ್ತು ಇತಿಹಾಸ ಕಾಲವನ್ನು ವರ್ಗೀಕರಿಸ್ತಾರೆ ಹಾಗಾದರೆ ಈ ಅಕ್ಷರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ಪ್ರಾಗೈತಿಹಾಸ ಕಾಲ ಇದರಲ್ಲಿ ಏನಾಯಿತು ಅಂದರೆ ಅಕ್ಷರಗಳ ಪರಿಚಯವೇ ಇಲ್ಲದಂತಹ ಈ ಕಾಲಘಟ್ಟವನ್ನು ನಾವು ಪ್ರಾಗೈತಿಹಾಸ ಕಾಲ ಅಂತ ಕರಿತೀವಿ ಉದಾಹರಣೆಗೆ ಶಿಲಾಯುಗಗಳು ಇನ್ನು ಪೂರ್ವಭಾವಿ ಇತಿಹಾಸ ಕಾಲ ಇಲ್ಲಿ ಏನಾಯಿತು ಅಕ್ಷರಗಳ ತಿಳುವಳಿಕೆ ಇದ್ದೂ ಅವುಗಳನ್ನು ಇಂದಿಗೂ ಓದಲು ಸಾಧ್ಯವಾಗಿಲ್ಲದಂತಹ ಒಂದು ಕಾಲಘಟ್ಟವನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ ಉದಾಹರಣೆಗೆ ಹರಪ್ಪ ನಾಗರಿಕತೆಯ ಕಾಲ ಮೂರು ಇತಿಹಾಸ ಕಾಲ ಇಲ್ಲೇನಾಯಿತು ಅಕ್ಷರಗಳ ಪರಿಚಯವಿದ್ದು ಮತ್ತು ಆ ಅಕ್ಷರಗಳನ್ನು ನಾವು ಇಂದಿಗೂ ಓದುತ್ತೇವೆ ಸೊ ಈ ಕಾಲಘಟ್ಟವನ್ನು ಇತಿಹಾಸ ಕಾಲ ಅಂತ ಕರೀತಾರೆ ನೆನಪಿಟ್ಕೊಳ್ಳಿ ಪ್ರಾಗೈತಿಹಾಸ ಕಾಲದಲ್ಲಿ ಅಕ್ಷರ ಪರಿಚಯವಿರುವುದಿಲ್ಲ ಪೂರ್ವಭಾವಿ ಇತಿಹಾಸ ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದೂ ಕೂಡ ಅದನ್ನು ಓದಲಿಕ್ಕೆ ಸಾಧ್ಯ ಆಗಲ್ಲ ಇತಿಹಾಸ ಕಾಲದಲ್ಲಿ ಅಕ್ಷರಗಳ ಪರಿಚಯವನ್ನು ಇರುತ್ತೆ ಹಾಗೆ ಅದನ್ನು ನಾವು ಓದಬಹುದು ಇದಿಷ್ಟು ನೀವು ನೆನ್ಪಿಟ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಇದೆ ನೀವು ಈ ವಿಡಿಯೋವನ್ನು ನೋಡ್ತಾ ಈ PDFನ್ನು ನೀವು ಕೂಡ ಏನು ಮಾಡ್ಬೋದು ಒಂದು ಬುಕ್ನಲ್ಲಿ ನೋಟ್ ಮಾಡ್ಕೊಳ್ತಾ ಹೋಗ್ಬೋದು ಈಗ ಮಾನವರ ಉಗಮ ಮತ್ತು ಅವರ ಬೆಳವಣಿಗೆ ಯಾವ ರೀತಿ ಆಯಿತು ಅಂತ ನಾವು ತಿಳಿದುಕೊಳ್ಳೋಣ ಭೂಮಿಯು 4600 ದಶಲಕ್ಷ ವರ್ಷಗಳ ಹಿಂದೆಯೇ ಏನು ಹುಟ್ಟಿತು ಅಂತ ವಿಜ್ಞಾನಿಗಳು ಹೇಳುತ್ತಾರೆ ಹಾಗಾದರೆ ಭೂಮಿ ಮೇಲೆ ಮೊದಲು ಕಾಣಿಸಿಕೊಂಡಂತಹ ಮೊದಲ ಜೀವಿಗಳೆಂದರೆ ಏಕಕೋಶ ಬ್ಯಾಕ್ಟೀರಿಯಾಗಳಾದಂತಹ ಪ್ರೊಕ್ಯಾರಿಯೋಟ್ಗಳು ಇದು ತುಂಬಾ ಇಂಪಾರ್ಟೆಂಟ್ ಇದೆ ಈ ಪಾಯಿಂಟನ್ನು ನೆನಪಿಟ್ಕೊಳ್ಳಿ ಭೂಮಿ ಮೇಲೆ ಮೊದಲು ಕಾಣಿಸಿಕೊಂಡ ಮೊದಲ ಜೀವಿಗಳು ಯಾವುವು ಅಂತ ಕೇಳಿದರೆ ಏಕಕೋಶ ಬ್ಯಾಕ್ಟೀರಿಯಾಗಳಾದ ಪ್ರೊಕ್ಯಾರಿಯೋಟ್ಗಳು ಇವು ಆಮ್ಲಜನಕ ಇಲ್ಲದ ವಾತಾವರಣದಲ್ಲಿ ಬದುಕಬಲ್ಲವು ಸೊ ಇವೇನು ಮಾಡ್ತವೆ ಅಂದರೆ ತಮಗೆ ಬೇಕಾದಂತಹ ಶಕ್ತಿ ಮತ್ತು ಪೌಷ್ಟಿಕಾಂಶಗಳನ್ನು ಪರಿಸರದಿಂದ ಪಡೆದುಕೊಳ್ಳುತ್ತಿದ್ದವು ನಂತರ 3500 ದಶಲಕ್ಷ ವರ್ಷಗಳ ಹಿಂದೆ ಸೂಕ್ಷ್ಮ ಜೀವಕಣಗಳ ಪಡೆಯುಳಿಕೆಗಳು ಎಲ್ಲಿ ಕಂಡುಬಂದವು ಆಸ್ಟ್ರೇಲಿಯಾದಲ್ಲಿ ಮತ್ತು 2000 ದಶಲಕ್ಷ ವರ್ಷಗಳ ಹಿಂದೆ ಸೂಕ್ಷ್ಮಾಣುಗಳ ಒಂದು ಪಳೆಯುಳಿಕೆಗಳು ಕರ್ನಾಟಕದ ಸುಂಡೂರು ತಾಲೂಕಿನ ಧಾರವಾಡ ಜಲಜ ಶಿಲೆಗಳಲ್ಲಿ ಕಂಡುಬರುತ್ತವೆ ಹೀಗೆ ಜೀವಿಗಳ ಮತ್ತು ಸಸ್ಯದ ವಿಕಾಸದ ಹಂತಗಳು ಯಾವ ಯಾವ ವರ್ಷಗಳಲ್ಲಿ ಯಾವ ಜೀವಿಗಳು ಮತ್ತು ಯಾವ ಸಸ್ಯಗಳು
ಒಂದು ಹುಟ್ಟಿಕೊಂಡಿದ್ದವು ಕಾಣಿಸಿಕೊಂಡಿದ್ದವು ಅಂತ ನಾನು ಇಲ್ಲಿ ಒಂದು ಲಿಸ್ಟ್ ಅನ್ನು ಹಾಕಿದ್ದೀನಿ. ಸೊ ನೀವು ಪಾಸ್ ಮಾಡ್ಕೊಂಡು ಇದೆಲ್ಲವನ್ನು ಓದಬಹುದು. 4000 ವರ್ಷಗಳಿಂದ 2500 ವರ್ಷಗಳ ದಶಲಕ್ಷಗಳಲ್ಲಿ ಸೂಕ್ಷ್ಮ ಜೀವಕಣಗಳು ಮತ್ತು ಶೈವಲಗಳು ಕಂಡುಬಂದವು. ಹೀಗೆ ಈ ಒಂದು ಚಾರ್ಟ್ ಇದೆ, ನೀವು ಪಾಸ್ ಮಾಡ್ಕೊಂಡು ಇದೆಲ್ಲವನ್ನು ನೋಡಬಹುದು. ಇದೆಲ್ಲ ಹೇಳ್ತಾ ಹೋದ್ರೆ ಏನಾಗುತ್ತೆ, ವಿಡಿಯೋ ತುಂಬ ಲೆಂದಿ ಆಗುತ್ತೆ. ಸೊ ಪಾಸ್ ಮಾಡ್ಕೊಂಡು ನೀವು ನೋಡಬಹುದು. ಹೀಗೆ ಆರಂಭವಾದಂತಹ ಈ ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು, ನಂತರ ಮೃದ್ವಂಗಿಗಳು, ಮೀನು, ಸಸ್ಯ, ಕೀಟ, ಉಭಯವಾಸಿ, ರೆಕ್ಕೆಯುಳ್ಳಂತಹ ಒಂದು ಕೀಟ, ಸರೀಸೃಪ ಪಕ್ಷಿಗಳು, ಸಸ್ತನಿಗಳು, ಹೂ ಬಿಡುವಂತಹ ಸಸ್ಯ, ಹುಲ್ಲು, ವಾನರ, ದ್ವಿಪಾದಿಗಳು ಕೂಡ ವಿಕಾಸವನ್ನು ಹೊಂದುತ್ತವೆ. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸವಾಯಿತು ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಯಾವಾಗ ಮಾನವರ ವಿಕಾಸವಾಯಿತು, 18 ಲಕ್ಷ ವರ್ಷಗಳ ಹಿಂದೆ. ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದಂತಹ ಮಾನವರು ಮೊದಲು ಎಲ್ಲಿ ಕಂಡು ಬರ್ತಾರೆ ಅಂತಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಮೊದಲು ಕಾಣಿಸ್ಕೊಳ್ತಾರೆ. ನಂತರ ಇವರು ದಕ್ಷಿಣ ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದರೆಂದು ಹೇಳಲಾಗುತ್ತದೆ. ಇನ್ನು ನಾವು ಒಂದು ಪ್ರಾಗೈತಿಹಾಸ ಕಾಲದಲ್ಲಿ ಬರುವಂತಹ ಒಂದು 3 ಹಂತಗಳನ್ನು ತಿಳಿದುಕೊಳ್ಳೋಣ. ಪ್ರಾಗೈತಿಹಾಸ ಕಾಲದ 3 ಹಂತಗಳು ಅದು ಯಾವ್ಯಾವ ಅಂತಂದರೆ, ಮೊದಲನೆಯದು ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ಹೊಸ ಶಿಲಾಯುಗ ಅಂದರೆ ನವಶಿಲಾಯುಗ. ಈಗ ಹಳೆಯ ಶಿಲಾಯುಗದಲ್ಲಿ ಏನೇನು ಒಂದು ಬದಲಾವಣೆ ಕಂಡಿತು ಅಂತ ತಿಳಿದುಕೊಳ್ಳೋಣ. ಹಳೆಯ ಶಿಲಾಯುಗ 5 ಲಕ್ಷ ವರ್ಷಗಳಿಂದ 12,000 ವರ್ಷದ ಒಂದು ಅವಧಿಯನ್ನು ನಾವಿಲ್ಲಿ ನೋಡಬಹುದು. ಈ ಕಾಲವು ಮಾನವರ ಇತಿಹಾಸದ ಆರಂಭಿಕ ಪುರಾತತ್ವಿಕ ಹಂತವಾಗಿದೆ. ನೆನ್ಪಿಟ್ಕೊಳ್ಳಿ, ಯಾವ ಒಂದು ಕಾಲ ಮಾನವರ ಇತಿಹಾಸದ ಆರಂಭಿಕ ಪುರಾತತ್ವಿಕ ಹಂತವಾಗಿದೆ ಅಂತಂದರೆ ಅದು ಹಳೆಯ ಶಿಲಾಯುಗ. ಇದಕ್ಕೆ ಆರ್ಕಿಯಾಲಾಜಿಕಲ್ ಅಂತ ಕೂಡ ಕರೀತಾರೆ. ಈ ಕಾಲದ ಮಾನವರು ಏನು ಮಾಡ್ತಾಯಿದ್ರು ಅಂದರೆ ಹಣ್ಣು, ಹಂಪಲು, ಗೆಡ್ಡೆ ಗನಸುಗಳನ್ನು ತಿಂದು ಬದುಕ್ತಾ ಇದ್ದರು. ಇವ್ರಿಗೆ ಆಹಾರ ಏನು ಮಾಡಬೇಕಾಗಿತ್ತು, ಹುಡುಕ್ತಾ ಹೋಗಬೇಕಾಗಿತ್ತು. ಈ ರೀತಿ ಅವರು ಹುಡುಕುತ್ತಾ ಹೋಗಿ ಗವಿಗಳಲ್ಲಿ ಮತ್ತು ಕಲ್ಲಾಸರೆಗಳಲ್ಲಿ ವಾಸಿಸ್ತಾ ಇದ್ದರು. ಈ ಕಾಲದ ಒಂದು ಗವಿಗಳಲ್ಲಿ ಇವರು ಕಲ್ಲಾಸರೆಗಳಲ್ಲಿ ವಾಸಿಸ್ತಾ ಇದ್ದರು. ಇವರು ಏನು ಮಾಡ್ತಾಯಿದ್ರು ಅಂದರೆ ಹೆರೆ, ಚಕ್ಕೆ, ಚಾಕು, ಕಲ್ಲುಳಿ, ಮೊನೆ ಈ ರೀತಿ ಉಪಕರಣಗಳನ್ನು ಇವರು ತಯಾರಿಸ್ತಾ ಇದ್ದರು. ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಇವರು ಬೆಣಚು ಕಲ್ಲುಗಳಿಂದ ತಯಾರಿಸ್ಕೊಳ್ತಾ ಇದ್ದರು. ಆ ಬೆಣಚು ಕಲ್ಲು ಈ ರೀತಿಯಾಗಿರುತ್ತೆ ನೋಡಿ, ಇದು ಬೆಣಚು ಕಲ್ಲು. ಇದರಿಂದ ಏನು ಮಾಡ್ತಾಯಿದ್ರು ಅವರು, ಒಂದು ಈ ಚಾಕು, ಕಲ್ಲುಳಿ, ಮೊನೆ ಇವುಗಳೆಲ್ಲವನ್ನು ತಮ್ಮ ಒಂದು ಈ ಕಲ್ಲುಗಳಿಂದ ತಯಾರಿಸ್ಕೊಳ್ತಾ ಇದ್ದರು. ಮತ್ತು ಇವರು ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಯಾಗಿ ಬಳಸ್ತಾ ಇದ್ದರು. ಏನು ತಮ್ಮ ಹೊದಿಕೆಯಾಗಿ ಯಾವುದನ್ನು ಬಳಸ್ತಾ ಇದ್ದರು, ಎಲೆ ಮತ್ತು ತೊಗಟೆಗಳನ್ನು. ಕೊನೆಘಟ್ಟದಲ್ಲಿ ಇವರು ಆಹಾರಕ್ಕಾಗಿ ಬೇಟೆಯಾಡುವುದು ಮತ್ತು ಮೀನು ಹಿಡಿಯುವುದನ್ನು ಕೂಡ ಕಲಿತಾರೆ. ಅಂದರೆ ಹಳೆಯ ಶಿಲಾಯುಗ ಮುಗಿತಾ ಬರುತ್ತಲ್ವ, ಕೊನೆಯದಾಗಿ ಇವರು ಆಹಾರವನ್ನು ಬೇಟೆಯಾಡುವುದು, ಆಹಾರಕ್ಕಾಗಿ ಬೇಟೆಯಾಡುವುದು ಮತ್ತು ಮೀನು ಹಿಡಿಯುವುದನ್ನು ಕೂಡ ಕಲಿತಾರೆ. ಮತ್ತು ಈ ಹಳೆಯ ಶಿಲಾಯುಗದಲ್ಲಿಯೇ ಏನು ಮೊದಲ ಬಾರಿಗೆ ಬೆಂಕಿಯ ಪರಿಚಯವಾಯಿತು. ಮೊದಲ ಬಾರಿಗೆ ಬೆಂಕಿಯ ಪರಿಚಯ ಯಾವ ಕಾಲದಲ್ಲಿ ಆಯಿತು, ಹಳೆಯ ಶಿಲಾಯುಗದಲ್ಲಿ ಆಯಿತು. ಎಲ್ಲರೂ ನೆನ್ಪಿಟ್ಕೊಳ್ಳಿ, ಮೊದಲ ಒಂದು ಬಾರಿಗೆ ಬೆಂಕಿಯ ಪರಿಚಯ ಹಳೆಯ ಶಿಲಾಯುಗದಲ್ಲಿ ಆಯಿತು. ಹಾಗಾದರೆ ಈ ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳು ಯಾವ್ಯಾವು ಅಂತಂದರೆ, ಮಧ್ಯಪ್ರದೇಶದ ಬೇಲೋನ್ ಕಣಿವೆ, ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಬಾಳ್ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್, ಅಮರಾವತಿ, ತಮಿಳುನಾಡಿನ ಅತಿರಾಮ್ ಪಕ್ಕಂ. ಈ ರೀತಿ ಅವರು ಏನು ಮಾಡ್ತಾಯಿದ್ರು, ಕಲ್ಲಿನಿಂದ ತಮ್ಮ ಒಂದು ಆಯುಧಗಳನ್ನು ತಯಾರಿಕೆ ಮಾಡ್ಕೊಳ್ತಾ ಇದ್ದರು. ಈ ರೀತಿ ಅವರಿಗೇನು ಬೆಂಕಿ ಒಂದು ಪರಿಚಯವಾದ ನಂತರ ಅವರು ಏನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಮಾಂಸವನ್ನು ಬೇಯಿಸಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇನ್ನು ಎರಡನೆಯದಾಗಿ ಮಧ್ಯ ಶಿಲಾಯುಗ, ಇದು 12,000 ರಿಂದ 9,000 ಒಂದು ಅವಧಿಯ ನಡುವೆ ಬರುತ್ತೆ. ಹಳೆಯ ಶಿಲಾಯುಗ ಮತ್ತು ನವ ಶಿಲಾಯುಗದ ನಡುವಿನ ಒಂದು ಸ್ಥಿತ್ಯಂತರ ಕಾಲವನ್ನು ನಾವೇನು ಮಧ್ಯ ಶಿಲಾಯುಗ ಅಂತ ಕರಿತೀವಿ. ಇದು ಮಧ್ಯ ಶಿಲಾಯುಗ ಯಾಕೆ ಈ ರೀತಿ ಅಂತಾರೆ ಅಂದರೆ, ಇದು ಹಳೆಯ ಶಿಲಾಯುಗ ಮತ್ತು ನವ ಶಿಲಾಯುಗದ ನಡುವಿನ ಒಂದು ಸ್ಥಿತ್ಯಂತರ ಕಾಲವಾಗಿದೆ. ಸೊ ಹೀಗಾಗಿ ಇದನ್ನು ಮಧ್ಯ ಶಿಲಾಯುಗ ಅಂತ ಕರೀತಾರೆ. ಈ ಕಾಲದಲ್ಲಿ ಏನು ಮಾಡಿದರು ಅಂತಂದರೆ, ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯ ಭರಿತ ಕಿರು ಶಿಲಾಯುಧಗಳನ್ನು ಬಳಸಲಿಕ್ಕೆ ಪ್ರಾರಂಭಿಸಿದರು. ಸೊ ಹೀಗಾಗಿ
ಹೆಚ್ಚಾಗಿ ಇದಕ್ಕೆ ಸೂಕ್ಷ್ಮ ಶಿಲಾಯುಗ ಮೈಕ್ರೋಲಿಥಿಕ್ ಏಜ್ ಅಂತ ಕರೀತಾರೆ. ಮೈಕ್ರೋಲಿಥಿಕ್ ಏಜ್ ಸೂಕ್ಷ್ಮ ಶಿಲಾಯುಗವನ್ನು ಯಾವ ಒಂದು ಶಿಲಾಯುಗನ್ನು ಕರೀತಾರೆ ಅಂದರೆ ಮಧ್ಯ ಶಿಲಾಯುಗ. ಏಕೆ ಕರೀತಾರೆ ಅಂತಂದರೆ ಅವರೇನು ಮಾಡಿದರು ಒಂದು ದೊಡ್ಡ ದೊಡ್ಡ ಉಪಕರಣಗಳನ್ನು ಬಿಟ್ಟು ಕೌಶಲ್ಯಭರಿತ ಕಿರು ಶಿಲಾಯುಧಗಳನ್ನು ಬಳಕೆ ಮಾಡಲಿಕ್ಕೆ ಪ್ರಾರಂಭಿಸಿದರು. ಹಾಗೆ ನಿಧಾನವಾಗಿ ಇಲ್ಲೇನಾಯಿತು ಪಶುಪಾಲನೆ ಕೂಡ ಚಾಲನೆಯಾಯಿತು. ಯಾಕಂದರೆ ಅವರು ಆಹಾರಕ್ಕಾಗಿ ಹುಡುಕುತ್ತಾ ಹುಡುಕುತ್ತಾ ಆಹಾರವನ್ನು ಹುಡುಕಬೇಕಾಗ್ತಿತ್ತು. ಸೊ ಒಂದೊಂದು ಕಾಲದಲ್ಲಿ ಆಹಾರ ಸಿಗ್ತಾ ಇತ್ತು, ಒಂದೊಂದು ಕಾಲದಲ್ಲಿ ಆಹಾರ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅವರು ಏನು ಮಾಡಿದರು, ತಮಗೆ ಸಿಕ್ಕಂತಹ ಒಂದು ಪ್ರಾಣಿಗಳನ್ನು ಅವರು ಅವುಗಳನ್ನು ಪಾಲನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಯಾವಾಗ ಅವರಿಗೆ ಆಹಾರ ಸಿಗಲಿಲ್ವೋ ಆವಾಗ ಆ ಪ್ರಾಣಿಗಳನ್ನೇ ಕೊಂದವರು ತಿಂತಾ ಇದ್ದರು. ಸೊ ಹೀಗೆ ಮಾಡ್ತಾ ಮಾಡ್ತಾ ಅವರು ಅಲ್ಲಿ ಏನಾಯಿತು, ಒಂದು ಪಶುಪಾಲನೆ ಸ್ಟಾರ್ಟ್ ಆಯಿತು. ನಿಧಾನವಾಗಿ ಪಶುಪಾಲನೆ ಯಾವ ಯುಗದಲ್ಲಿ ಸ್ಟಾರ್ಟವಾಯಿತು ಅಂತಂದರೆ ಒಂದು ಮಧ್ಯ ಶಿಲಾಯುಗದಲ್ಲಿ ಸ್ಟಾರ್ಟ್ ಆಯಿತು. ಪ್ರಾಣಿಗಳ ಚರ್ಮಗಳನ್ನು ಮೇಲೊದಿಕೆಗಳಾಗಿ ಬಳಸ್ತಾ ಇದ್ದರು. ಈ ಒಂದು ಮಧ್ಯ ಶಿಲಾಯುಗದಲ್ಲಿ ಏನು ಪ್ರಾಣಿಗಳ ಚರ್ಮಗಳನ್ನು ಇವರು ಮೇಲೊದಿಕೆಗಳಾಗಿ ಬಳಸ್ತಾ ಇದ್ದರು. ಈ ಎಲ್ಲ ಒಂದು ಶಿಲಾಯುಗಗಳ ಬಗ್ಗೆ ನೀವು ತುಂಬ ಒಂದು ಚೆನ್ನಾಗೇನು ಅರ್ಥವನ್ನು ಮಾಡಿಕೊಂಡು ನೋಟ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಕನ್ಫ್ಯೂಸ್ ಆಗುತ್ತೆ ಯಾವ ಒಂದು ಶಿಲಾಯುಗದಲ್ಲಿ ಯಾವ ಬದಲಾವಣೆ ಆಯಿತು ಅಂತ ಕನ್ಫ್ಯೂಸ್ ಆಗುತ್ತೆ. ಸೊ ಹೀಗಾಗಿ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಇವರು ಕಿರು ಆಯುಧಗಳನ್ನು ಬಾಣದ ತುದಿಗೆ ಅಥವಾ ಕಟ್ಟಿಗೆಯ ತುದಿಗೆ ಸಿಕ್ಕಿಸಿ ಬರ್ಜಿಯಂತೆ ಬಳಸಿ ಏನು ಬೇಟೆಯನ್ನು ಆಡ್ತಾ ಇದ್ದರು. ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸ್ತಿದ್ರು. ಧಾನ್ಯಗಳಾಗಲಿ ಬೇಟೆಗಳಾಗಲಿ ಏನೋರಿಗೆ ನಿರಂತರವಾಗಿ ಸಿಗುತ್ತಾ ಇರಲಿಲ್ಲ. ಅನೇಕ ವೇಳೆ ಏನು ಮಾಡ್ತಿದ್ರು, ಅವರು ಹಸಿವಿನಿಂದ ಕಾಲ ಕಳೆಯಬೇಕಾದಂತಹ ಸಂದರ್ಭಗಳು ಕೂಡ ಬಂದವು. ಸೊ ಹೀಗಾಗಿಯೇ ಅವರು ಒಂದು ಕಂಡುಕೊಂಡಂತಹ ಮಾರ್ಗ ಯಾವುದು ಅಂತಂದರೆ, ಬೇಟೆ ಸಂದರ್ಭದಲ್ಲಿ ಗಾಯಗೊಂಡಂತ ಬದುಕುಳಿದ ಪ್ರಾಣಿಗಳನ್ನು ಏನು ಮಾಡ್ತಾಯಿದ್ರು ತಮ್ಮೊಟ್ಟಿಗೆ ಸಾಕಲಿಕ್ಕೆ ಪ್ರಾರಂಭಿಸಿದರು. ಸೊ ಹೀಗಾಗಿಯೇ ಪಶುಪಾಲನೆ ಸ್ಟಾರ್ಟ್ ಆಯಿತು. ಮಧ್ಯ ಶಿಲಾಯುಗದ ಮಾನವರು ತಮ್ಮ ಮತ್ತು ಪಶುಗಳ ಆಹಾರಕ್ಕಾಗಿ ನಿರಂತರವಾಗಿ ಅಲೆದಾಡುತ್ತಿದ್ದರು. ಬಿಡುವಿನ ವೇಳೆಯಲ್ಲಿ ಅವರು ಬೀಡು ಬಿಟ್ಟ ಸ್ಥಳಗಳ ಕಲ್ಲಾಸರೆಗಳ ಮೇಲೆ ಚಿತ್ರಗಳನ್ನು ಕೂಡ ಬಿಡಿಸಲಿಕ್ಕೆ ಪ್ರಾರಂಭಿಸಿದರು. ಇದು ನೋಡಿ, ಈ ರೀತಿ ಅವರು ಪ್ರಾಣಿಗಳನ್ನು ಬೇಟೆಯಾಡಿ ತೆಗೆದುಕೊಂಡು ಬರ್ತಾಯಿದ್ರು. ಅವರ ಜೀವನ ಈ ರೀತಿಯಾಗಿತ್ತು. ಮತ್ತು ಅವರು ಬಿಡು ಬಿಟ್ಟ ಒಂದು ವೇಳೆಯಲ್ಲಿ ಏನು ಮಾಡ್ತಾಯಿದ್ರು, ಕಲ್ಲಿನ ಮೇಲೆ ಚಿತ್ರಗಳನ್ನು ಬಿಡಿಸ್ತಾ ಇದ್ದರು. ಇಲ್ಲಿ ನೀವು ಚಿತ್ರದಲ್ಲಿ ನೋಡಬಹುದು, ಇಲ್ಲಿ ಒಂದು ಬೆಂಕಿಯಲ್ಲಿ ಮಾಂಸವನ್ನು ಬೇಯಿಸ್ತಾ ಇದ್ದಾರೆ, ಚಿತ್ರವನ್ನು ತೆಗಿತಾ ಇದ್ದಾರೆ. ಹಾಗೆ ಪ್ರಾಣಿಗಳ ಮೇಲೊದಿಕೆಯನ್ನು ನೀವು ನೋಡಬಹುದು. ಹಾಗೆ ಇಲ್ಲಿ ಆಯುಧಗಳನ್ನು ಕೂಡ ತಯಾರಿಸ್ತಾ ಇದ್ದಾರೆ. ಇಲ್ಲಿ ಬರುವಂತಹ ಒಂದು ಪ್ರಮುಖ ನೆಲೆಗಳು ಯಾವ್ಯಾವು ಅಂತಂದರೆ, ಮಧ್ಯಪ್ರದೇಶದ ಬಿಂಬೇಡ್ಕ, ಅದಮ್ನಗರ್, ಕರ್ನಾಟಕದ ಬ್ರಹ್ಮಗಿರಿ, ಕನಗನಹಳ್ಳಿ, ರಾಜಸ್ಥಾನದ ಬಾಗು, ಗಣೇಶ್ವರ್, ಪಶ್ಚಿಮ ಬಂಗಾಳದ ಬಿರ್ಬಾನ್ಪುರ್, ಆಂಧ್ರ ಪ್ರದೇಶದ ವಾನ್ಪಸಾರಿ, ಉತ್ತರ ಪ್ರದೇಶದ ಸರಾಯ್ ನಹರಾಯ್, ಮಹಾದಹ ಮುಂತಾದವುಗಳು. ಈಗ ಮಧ್ಯ ಶಿಲಾಯುಗದ ಬಗ್ಗೆ ನಾವು ತಿಳಿದುಕೊಂಡಿದ್ವಿ. ಇನ್ನು ನವಶಿಲಾಯುಗ ನಿಯೋಲಿಥಿಕ್ ಏಜ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇದು 9000 ರಿಂದ 5000 ಮಧ್ಯದಲ್ಲಿ ಬರುತ್ತೆ. ಇಲ್ಲಿ ಏನು ಮಾಡಿದರು, ನವಶಿಲಾಯುಗದಲ್ಲಿ ಏನು ಮಾಡಿದರು ಅಂದರೆ, ಮಧ್ಯ ಶಿಲಾಯುಗದ ಮಾನವರು ಪಶುಪಾಲಕರಾದದ್ದರಿಂದ ಅವರಿಗೆ ಅವರ ಪಶುಗಳಿಗೂ ಮತ್ತು ಅವರಿಗೂ ಏನು ಆಗಾಗ ಆಹಾರದ ಪ್ರಭಾವ ಒಂದು ಅಭಾವ ಸೃಷ್ಟಿಯಾಗ್ತಿತ್ತು. ಸೊ ಹೀಗಾಗಿ ಜನರು ಏನು ಮಾಡಿದರು, ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಆಹಾರದ ಉತ್ಪಾದನೆಗೆ ಮುಂತಾದರು. ಪ್ರತಿದಿನ ಎಷ್ಟಂತ ಅವರು ಆಹಾರಕ್ಕಾಗಿ ಹಲಿದಾಡ್ತಾರೆ, ಹೌದಲ್ವಾ? ಸೊ ಹೀಗಾಗಿ ಅವ್ರಿಗೇನು ಆಹಾರವನ್ನು ಅದನ್ನು ಅಲೆಯುವುದನ್ನು ಬಿಟ್ಟು ಅವರು ಏನು ಮಾಡಿದರು, ಆಹಾರವನ್ನು ನಾವೇ ಉತ್ಪಾದಿಸಬೇಕು ಅಂತ ಮುಂದಾದರು. ಹಾಗೆ ಇವರು ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸಿದರು. ಇಲ್ಲಿ ನವಶಿಲಾಯುಗದಲ್ಲಿ ಆಹಾರ ಒಂದು ಉತ್ಪಾದನೆಗೆ ಮುಂದಾದರು ಮತ್ತು ಕೃಷಿ ಇಲ್ಲಿಂದನೇ ಪ್ರಾರಂಭವಾಯಿತು. ನವಶಿಲಾಯುಗದ ಜನರಿಗೆ ಧಾನ್ಯವನ್ನು ಮತ್ತು ಅವರ ಪಶುಗಳಿಗೆ ಮೇವನ್ನು ಇದು ಪೂರೈಸಿತು. ಈ ಕೃಷಿ ಏನು ಮಾಡಿತು, ಈ ನವಶಿಲಾಯುಗದ ಜನರಿಗೆ ಧಾನ್ಯವನ್ನು ಮತ್ತು ಪಶುಗಳಿಗೆ ಮೇವನ್ನು ಪೂರೈಸಿತು. ಆದ್ದರಿಂದ ಅವರು ಅಲೆಮಾರಿ ಬದುಕನ್ನು ತೊರೆದು ಸೂಕ್ತ ಪ್ರದೇಶದಲ್ಲಿ ನೆಲೆಸರಾರಂಭಿಸಿದರು. ಅಂದರೆ ಒಂದಿಷ್ಟು ಗುಡಿಸಿಲುಗಳನ್ನು ಹಾಕಿಕೊಂಡು ಒಂದೇ ಪ್ರದೇಶದಲ್ಲಿ, ಮೊದಲು ಏನು ಮಾಡ್ತಿದ್ದವರು, ಎಲ್ಲಿ ಆಹಾರ ಸಿಗುತ್ತಲ್ವಾ ಅಲ್ಲೇ ಇರುವುದು, ಮತ್ತೆ ಆಹಾರ ಒಂದು ತೀರಿದ ಮೇಲೆ ಮತ್ತೆ ಬೇರೆ ಸ್ಥಳಕ್ಕೆ ಹೋಗುವುದು, ಅಲ್ಲೇ ಆಹಾರವನ್ನು ಪಡೆದುಕೊಂಡು ಅಲ್ಲೇ ಇರುವುದು. ಈ ರೀತಿ
ಒಂದು ಅಲೆದಾಡ್ತಾ ಇದ್ರು. ಆದರೆ ನವಶಿಲಾ ಯುಗದಲ್ಲಿ ಅದನ್ನೆಲ್ಲ ಬಿಟ್ಟಿದ್ರು. ಅವರು ಒಂದು ಪಶುಪಾಲನೆ ಮಾಡ್ತಾ ಅಲ್ಲೇ ಒಂದು ಕೃಷಿಯನ್ನು ಆರಂಭಿಸ್ತಾ ಒಂದೇ ಒಂದು ಸ್ಥಳದಲ್ಲಿ ಅವರು ಇಲ್ಲಿಗೆ ಪ್ರಾರಂಭಿಸಿದರು. ಒಂದೇ ಪ್ರದೇಶದಲ್ಲೇನು ಅವರು ನೆಲೆಸಲಾರಂಭಿಸಿದರು ಆ ಅಲೆಮಾರಿ ಬದುಕನ್ನು ಬಿಟ್ಟು. ಹೀಗೆ ಈ ಕೃಷಿಯು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೇನು ಮೊದಲ ಹೆಜ್ಜೆಯಾಯಿತು. ಯಾವ ಶಿಲಾಯುಗದಲ್ಲಿ? ನವಶಿಲಾಯುಗದಲ್ಲಿ. ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡುಬಂದಿದೆ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಈ ಒಂದು ಕೃಷಿಯ ಆರಂಭಿಕ ಕುರುಹುಗಳು ಎಲ್ಲಿ ಕಂಡುಬಂತು ಅಂದರೆ ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡುಬಂದಿತು. ಹೀಗೆ ಇನ್ನೊಂದು ಒಂದು ಕರ್ನೂಲ್ ಕೇವ್ ಇದೆ ಅಲ್ವಾ, ಕರ್ನೂಲ್ ಗುಹೆಯಲ್ಲಿ, ಆಂಧ್ರ ಪ್ರದೇಶದ ಕರ್ನೂಲ್ ಗುಹೆಯಲ್ಲಿ ನಮಗೆ ಮೊದಲ ಬೆಂಕಿಯ ಕುರುಹುಗಳು ಕಂಡುಬರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಈ ಒಂದು ನವಶಿಲಾಯುಗದಲ್ಲಿ ಏನು ಮಾಡಲಿಕ್ಕೆ ಪ್ರಾರಂಭಿಸಿದರು ಅಂದರೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭಿಸಿದರು. ಕಾಶ್ಮೀರದ ಬರ್ಜು ಹೋಮ್ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸ್ತಾ ಇದ್ರು. ಎಲ್ಲಿ ಒಂದು ನೆಲದಲ್ಲಿ ಗುಹೆಗಳನ್ನು ನಿರ್ಮಿಸ್ತಾ ಇದ್ರು? ಕಾಶ್ಮೀರದ ಬರ್ಜು ಹೋಮ್. ನೆನ್ಪಿಟ್ಕೊಳ್ಳಿ, ಕಾಶ್ಮೀರದ ಬರ್ಜು ಹೋಮ್ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನು ಏನು ಮಾಡ್ತಾಯಿದ್ರು? ನಿರ್ಮಿಸ್ತಾ ಇದ್ರು. ಕೃಷಿಯಲ್ಲಿ ಉತ್ಪಾದಿಸಿದಂತಹ ಒಂದು ಧಾನ್ಯವನ್ನು ಸಂಗ್ರಹಿಸಿಡುವಂತಹ ಒಂದು ಸಮಸ್ಯೆ ಎದುರಾದಾಗ ಏನು ಮಾಡಿದರು ಇವರು? ಕೈಯಿಂದ ಮಡಕೆಯನ್ನು ಕೂಡ ಮಾಡುವ ವಿಧಾನವನ್ನು ಕಂಡುಕೊಂಡರು. ಅಲ್ಲದೆ ಹೆರೆಯುವ, ಕುಟ್ಟುವ, ಬೀಸುವ ಸಾಧನಗಳನ್ನು ಕೂಡ ಇವರು ಬಳಕೆಯನ್ನು ತಂದರು. ಕೈಯಿಂದನೇ ಮಣ್ಣಿನ ಮಡಕೆಯನ್ನು ಪ್ರಾರಂಭಿಸಿದರು. ಹಾಗೆ ಹೆರೆಯುವ, ಕುಟ್ಟುವ, ಬೀಸುವ ಸಾಧನಗಳನ್ನು ಕೂಡ ಮಾಡಲಿಕ್ಕೆ ಪ್ರಾರಂಭಿಸಿದರು. ಹಾಗೆ ಇವರಿಗೇನು ನಂತರ ಮೊದಲು ಕೈಯಿಂದ ಮಾಡ್ತಾಯಿದ್ರು, ನಂತರ ಇವರಿಗೆ ಚಕ್ರದ ಒಂದು ಪರಿಚಯ ಆಯಿತು. ಚಕ್ರದ ಪರಿಚಯ ಆದಮೇಲೆ ಏನು ಮಾಡಿದರು? ಗುಣಾತ್ಮಕ ಮತ್ತು ವೈವಿಧ್ಯಮಯ ಮಡಕೆಗಳನ್ನು ತಯಾರಿಸಲಿಕ್ಕೆ ಪ್ರಾರಂಭಿಸಿದರು. ಬಳ್ಳಾರಿ ಸಮೀಪ ಸಂಗನಕಲ್ಲು, ಇದು ಆಯುಧ ಉತ್ಪಾದನಾ ನೆಲೆಯಾಗಿದೆ. ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿಯ ಒಂದು ಆಯುಧ ಉತ್ಪಾದನಾ ನೆಲೆಯಾಗಿತ್ತು. ಈ ಎಲ್ಲ ಒಂದು ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ವಿಶೇಷವಾಗಿ ಕೈಗೊಡಲಿ ಮೂಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಇವರು ಬಳಸ್ತಾ ಇದ್ರು. ಹಾಗೆ ಈ ಒಂದು ನವಶಿಲಾಯುಗದ ಪ್ರಮುಖ ನೆಲೆಗಳು ಯಾವುವು ಯಾವುವು ಅಂತಂದರೆ ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಬಿಹಾರ, ಚಿರಾಂಡ ಮುಂತಾದವುಗಳು. ಅವರು ಯಾವ ರೀತಿ ಆಯುಧಗಳನ್ನು ತಯಾರಿಸ್ತಾ ಇದ್ರು, ಬಳಸ್ತಾ ಇದ್ರು ಅಂದರೆ ಈ ರೀತಿ ಒಂದು ಆಯುಧಗಳನ್ನು ಬಳಸ್ತಾ ಇದ್ರು. ಇದು ನವಶಿಲಾಯುಗದ ಆಯುಧಗಳು. ಹೀಗೆ ನವಶಿಲಾಯುಗದಲ್ಲಿ ಅವರ ಕೃಷಿಯು ಕೂಡ ಪ್ರಾರಂಭವಾಯಿತು. ಈ ರೀತಿಯಾಗಿ ಅವರು ಕೃಷಿಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು. ನಿಮಗೆ ರಿಯಲ್ಲಾಗಿ ನಾನು ಪುಸ್ತಕವನ್ನೇ ನೋಡ್ತಾ ಒಂದು ಪಾಠವನ್ನು ಕೇಳ್ತಾ ಇದ್ದೀನಿ ಅನ್ನೋ ಮನೋಭಾವ ಬರಲಿ ಅಂತ ನಾನು ಪುಸ್ತಕದ ಒಂದಿಷ್ಟು ಪೇಜ್ಗಳನ್ನು ಇದರಲ್ಲಿ ಹಾಕಿದ್ದೀನಿ. ಭಾರತದಲ್ಲಿ ಶಿಲಾಯುಗದ ನೆಲೆಗಳು ಎಲ್ಲೆಲ್ಲಿ ಇದು ಅಂತ ಈ ಒಂದು ಚಾರ್ಟಲ್ಲಿ ಇದೆ. ಬ್ಲೂ ಕಲರ್ ಇದ್ದಿದ್ದು ಹಳೆಯ ಶಿಲಾಯುಗದ ಪ್ರದೇಶಗಳು, ಆಮೇಲೆ ರೆಡ್ ಇದ್ದಿದ್ದು ಮಧ್ಯ ಶಿಲಾಯುಗ, ಮತ್ತು ಬ್ಲೂ ಗ್ರೀನ್ ಈ ರೀತಿ ಇದ್ದಿದ್ದು ಒಂದು ತ್ರಿಕೋನ ಆಕಾರ ಇದ್ದಿದ್ದು ನವಶಿಲಾಯುಗದ ಪ್ರದೇಶಗಳು. ನೀವು ವಿಡಿಯೋವನ್ನು ಪಾಸ್ ಮಾಡಿಕೊಂಡು ಇದನ್ನು ನೋಡ್ಬೋದು. ಇನ್ನು ಲೋಹಗಳ ಯುಗ, ನವಶಿಲಾಯುಗದ ಕೊನೆಯ ಕಾಲಕ್ಕೇನು ಒಂದು ಲೋಹಗಳ ಬಳಕೆ ಆರಂಭವಾಯಿತು. ಮೊದಲು ಮಾನವರು ಬಳಸಿದಂತಹ ಲೋಹ ಯಾವುದು ಅಂದರೆ ತಾಮ್ರ. ಮೊದಲು ಮಾನವರು ಬಳಸಿದ ಲೋಹ ಯಾವುದು? ತಾಮ್ರ. ತಾಮ್ರಕ್ಕೆ ತವರನ್ನು ಸೇರಿಸಿ ಕಂಚು ಉತ್ಪಾದಿಸುವುದನ್ನು ಅವರು ಕಲಿತಾರೆ. ಕಂಚು ಏನು, ಇದು ತಾಮ್ರಕ್ಕಿಂತ ಒಂದು ಗಡುಸಾದಂತಹ ಮಿಶ್ರ ಲೋಹವಾಗಿದೆ. ನಂತರ ಬಂದಂತಹದ್ದು ತಾಮ್ರ ಮತ್ತು ಕಂಚಿನ ಶಿಲಾಯುಗ. ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಇಲ್ಲಿ ತುಂಬ ಆಗಿದ್ದರಿಂದ ಅವುಗಳ ಜೊತೆಯಲ್ಲಿ ಶಿಲಾಯುಧಗಳು ಕೂಡ ಮುಂದುವರಿತವೆ. ಆದ್ದರಿಂದನೇ ಈ ಕಾಲವನ್ನು ಏನು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂತ ಕರೀತಾರೆ. ಇದು 5000 ವರ್ಷಗಳಿಂದೀಚೆಗೆ ಏನು ಕಂಡುಬರುತ್ತೆ. ಇಲ್ಲಿ ಕೃಷಿ ಮತ್ತು ಪಶುಪಾಲನೆಯನ್ನು ಪ್ರಧಾನ ಉದ್ಯೋಗ ಆಗಿದೆ. ಚಕ್ರಗಳಿಂದ ಮಾಡಿದ ಅಲಂಕೃತ ಮಡಕೆಗಳು ಮತ್ತು ತಾಮ್ರದ ಉಪಕರಣಗಳು, ಆಭರಣಗಳು ಇಲ್ಲಿ ಕಂಡುಬರುತ್ತೆ. ಮತ್ತು ಇವರು ಭೂಮಿಯನ್ನು ಆಳವಾಗಿ ಉಳಲು, ಹಾಗೆ ಅರಣ್ಯ ಕಡಿದು ಕೃಷಿ ಭೂಮಿಯಾಗಿ ಪರಿವರ್ತಿಸಲು ಏನು ಕಂಚಿನ ಉಪಕರಣಗಳನ್ನು ಬಳಸ್ತಾ ಇದ್ರು. ಅವರಿಗೆ ಉಪಯೋಗಕ್ಕೆ ಬರ್ತಾ ಇತ್ತು. ಮತ್ತು ಇಲ್ಲಿ ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿಯೂ ಕೂಡ ಹೆಚ್ಚಳವನ್ನು ಕಂಡಿತು. ಹರಪ್ಪ ನಾಗರಿಕತೆಯು ಕೂಡ ಒಂದು ಈ ಒಂದು ತಾಮ್ರ ಮತ್ತು ಕಂಚಿನ ಶಿಲಾಯುಗಗಳಲ್ಲಿ
ಒಂದು ಬೃಹತ್ ಸಂಸ್ಕೃತಿಯು ತಲೆ ಎತ್ತಲು ಕೂಡ ಕಾರಣವಾಯಿತು. ಇದನ್ನೇನು ಮೊದಲ ನಗರೀಕರಣ ಅಂತ ನಾವು ಗುರುತಿಸ್ತೀವಿ. ಇತಿಹಾಸಕಾರರು ಏನು ಒಂದು ಈ ಹರಪ್ಪ ನಾಗರಿಕತೆಯೇ ಒಂದು ಮೊದಲ ನಗರೀಕರಣ ಅಂತ ಗುರುತಿಸ್ತಾರೆ. ಇಲ್ಲಿ ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆಯೂ ಅಷ್ಟೊಂದು ಹೆಚ್ಚಾಗಿರಲಿಲ್ಲ. ಹಾಗೆ ಈ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ಯಾವ್ಯಾವ ಅಂತಂದರೆ ಕರ್ನಾಟಕದ ಹಳ್ಳೂರು, ಬನಹಳ್ಳಿ, ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ. ಇನ್ನು ಕಬ್ಬಿಣದ ಶಿಲಾಯುಗ. ಕಬ್ಬಿಣ ಅತ್ಯಂತ ಗಡುಸಾದಂತಹ ಒಂದು ಲೋಹವಾಗಿದೆ. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಇದು ಬಳಕೆಯಲ್ಲಿತ್ತು. ಏನು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಈ ಕಬ್ಬಿಣ ಬಳಕೆಯಲ್ಲಿತ್ತು. ಕಬ್ಬಿಣವು 3500 ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು. ಸೊ ಈ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ಕರೀತಾರೆ. ಈ ಕಾಲವನ್ನು ಏನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ಕರೀತಾರೆ. ಯಾಕೆ ಬೃಹತ್ ಶಿಲಾ ಸಂಸ್ಕೃತಿಯ ಸಮಾಧಿಗಳಲ್ಲಿ ಶವದ ಕೋಣೆಯ ಸುತ್ತಲೂ ಕಲ್ಲು ವೃತ್ತಗಳನ್ನು ನಿರ್ಮಿಸ್ತಾ ಇದ್ದರು. ಶವದ ಕೋಣೆಗಳಲ್ಲಿ ಕಪ್ಪು ಮತ್ತು ಕೆಂಪು ವರ್ಣದ ಮಡಕೆಗಳು ಕೂಡ ನಾವಿಲ್ಲಿ ಕಾಣಬಹುದು. ಈ ಸಮಾಧಿಗಳನ್ನು ನಮ್ಮ ಕರ್ನಾಟಕದಲ್ಲಿ ಏನಂತಾರೆ ಜನಸಾಮಾನ್ಯರು ಅಂತಂದರೆ ಪಾಂಡವರ ಗುಡಿ ಅಥವಾ ಮನೆ, ಮೌರ್ಯರ ಕಲ್ಲು ಎಂದು ಕರೆಯುತ್ತಾರೆ. ಕಬ್ಬಿಣದ ಬಳಕೆ ಹೆಚ್ಚಿದಂತೆ ಕೃಷಿ ಚಟುವಟಿಕೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತವೆ. ಮತ್ತು ಇಲ್ಲಿ ನಂದ ಮೌರ್ಯ ಸಾಮ್ರಾಜ್ಯಗಳು ಕೂಡ ಪ್ರವರ್ಧಮಾನಕ್ಕೆ ಬಂದವು. ಇದರ ಒಂದು ಕಬ್ಬಿಣ ಶಿಲಾಯುಗದ ಪ್ರಮುಖ ನೆಲೆಗಳು ಯಾವುವು ಅಂತಂದರೆ ಕರ್ನಾಟಕದ ಬನಹಳ್ಳಿ, ಹಿರೇಬೆನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹಳ್ಳೂರು, ಹತ್ರಿದುರ್ಗ, ಪಾಂಡವರ ದಿನ್ನೆ ಇನ್ನು ಮುಂತಾದವುಗಳು. ಈ ಒಂದು ನಿಮಗೆ ಪಾಠ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಈ ನಾನೊಂದಿಷ್ಟು ಎರಡು ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿದ್ದೀನಿ. ಈ ಎರಡು ಪ್ರಶ್ನೆಗಳಿಗೆ ನೀವು ಉತ್ತರಿಸ್ತೀರಾ ಅಂತ ನಾನು ನಂಬಿಕೆ ಇಟ್ಟಿದ್ದೀನಿ. ಸೊ ಮೊದಲನೇ ಪ್ರಶ್ನೆ, ಭಾರತ ಉಪಖಂಡದಲ್ಲಿ ಕೃಷಿ ಆರಂಭಿಕ ಕುರುಹುಗಳು ಡ್ಯಾಶ್ ನೆಲೆಯಲ್ಲಿ ಕಂಡುಬಂದಿದೆ. ಎರಡನೇದು, ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ನಾವು ಡ್ಯಾಶ್ ಕಾಲ ಎನ್ನುತ್ತಾರೆ. ಈ ಪ್ರಶ್ನೆಗಳಿಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಿ. ನಿಮಗೆ ಈ ಪಾಠ ಎಷ್ಟು ಅರ್ಥ ಆಗಿದೆ ಅಂತ ಅದರಿಂದ ನಮಗೆ ಗೊತ್ತ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಮತ್ತು ತುಂಬ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತೀನಿ. ಇದೇ ರೀತಿ ನಾವು ತರಗತಿಗಳನ್ನು ಮುಂದುವರಿಸೋಣ. ಆದಷ್ಟು ನೆಕ್ಸ್ಟ್ ಮಂತ್ನಲ್ಲಿ KRTT ಕರೆಯುವಂತಹ ಒಂದು ಮುನ್ಸೂಚನೆ ತುಂಬ ಇದೆ. ಸೊ ಪ್ಲೀಸ್ ಎಲ್ಲರೂ ಕೂಡ 6ರಿಂದ 12ನೇ ತರಗತಿಯ ಎಲ್ಲ ಪಾಠಗಳನ್ನು ಓದಿ. ನಿಮಗೆ ಒಂದು ಎಕ್ಸಾಮ್ ಟೈಮ್ನಲ್ಲಿ ರಿವಿಷನ್ ಮಾಡ್ಕೊಳ್ಳಿಕ್ಕೆ ತುಂಬಾ ಉಪಯುಕ್ತವಾಗುತ್ತೆ. ಈ ಒಂದು ಸಮಾಜ ವಿಜ್ಞಾನ ಏನು ಹಾಗೆ KRTT ಅಷ್ಟೇ ಅಲ್ಲದೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತವಾಗಿದೆ. ಮತ್ತು ಪ್ರಮುಖವಾದಂತಹ ಮಾಹಿತಿ ಅಂದರೆ GPSTR ಕ್ಲಾಸ್ಗಳನ್ನು ಸರ್ ರವೀಂದ್ರ ಸರ್ ಅವರು ಮಾಡ್ತಾ ಇದ್ದಾರೆ. ನೀವು ಅವರ ಒಂದು ತರಗತಿಯಲ್ಲಿ ಕಮೆಂಟ್ ಕೂಡ, ನಿಮಗೆ ಏನೇ ಒಂದು ಕನ್ಫ್ಯೂಷನ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಮಾಡಬಹುದು. ಸರ್ ಅಲ್ಲಿ ನಿಮಗೆ ಜ್ಞಾನ ಗಂಗೋತ್ರಿ ಅನ್ನೋ ಒಂದು ನೇಮ್ದಿಂದ ಏನು ಉತ್ತರವನ್ನು ಕೊಡ್ತಾರೆ. ನೀವು ಯಾರೋ ಇದಕ್ಕೆ ಒಂದು ಕಮೆಂಟ್ ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ, ಅದು ಸರ್ದೇ ಕಮೆಂಟ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಏನೇ ಅನಿಸಿಕೆ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಏನೇ ಒಂದು ತಪ್ಪಾದರೂ ನಾವು ಅದನ್ನು ಸುಧಾರಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಈ ಪ್ರಶ್ನೆಗೆ ಉತ್ತರಿಸಿ. ಥ್ಯಾಂಕ್ ಯು ಆಲ್ ಆಫ್ ಯು.